ತಿಂಗಳಲ್ಲಿ ಹಿಂದಲಗೆ ಗ್ರಾಮ ಪಂಚಾಯತಿ ಗೌರವಾನ್ವಿತ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರೆಲ್ಲ ನಮ್ಮ ಚೇಂಬರ್ಗೆ ಬಂದಿದ್ರು. ಅದು ಈ ಪ್ರಕಾರ 100 ವರ್ಷದ ಒಮ್ಮೆ ಮಹಾಲಕ್ಷ್ಮಿ ತಾಯಿಯವರ ಜಾತ್ರೆ ಆಗತ್ತೆ, ಸಮಗ್ರ ಅಭಿವೃದ್ಧಿ ಕಾಮಗಾರಿಗೋಸ್ಕರ ನಮಗೆ ಲೆಟರ್ ಕೊಡಿ ಅಂತ ವಿನಂತಿಯನ್ನು ಮಾಡಿಸಿದ್ರು. ಈ ಪ್ರಕಾರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮುಖಾಂತರ ನಾನು ಲೆಟರ್ ಅವರಿಗೆ ಸಮಗ್ರ ಅಭಿವೃದ್ಧಿ ಕೆಲಸಕ್ಕೋಸ್ಕರ ನನ್ನ ಲೆಟರ್ ಪ್ಯಾಡ್ದಲ್ಲಿ ಅವರಿಗೆ ಲೆಟರ್ ಕೊಟ್ಟಿದ್ದೇನೆ. ಏನಂತರ ಪಂಚಾಯತ್ ರಾಜ್ ಇಲಾಖೆಗೆ ಲೆಟರ್ ಮುಟ್ಟಿದ್ದು ಹಾಗೂ ಆ ಲೆಟರ್ ಬಗ್ಗೆ ಏನು ಆಕ್ಷನ್ ಆಗಿದೆ ನನಗೆ ಇಲ್ಲಿವರೆಗೆ ಏನೂ ಗೊತ್ತಿಲ್ಲ. ಹೋದ ವರ್ಷ ಮೇ 10 ತಾರೀಕಲ್ಲಿ ನನ್ನ ಅವಧಿ ಎಲ್ಲ ಕಂಪ್ಲೀಟ್ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಆ ಸುದ್ದಿ ನಾನು ಇವತ್ತು ಮುಂಜಾನೆ ನನ್ನ ವಾಟ್ಸ್ಆಪ್ ದಲ್ಲಿ ಆ ಲೆಟರ್ ನೋಡಿದ್ದೇನೆ. ನೆಕ್ಸ್ಟ್ ಪಾಟೀಲ್ ಸರ್ ಅವರು ಏನಿದ್ದಾರೆ ಕಾಂಟ್ರಾಕ್ಟರ್ ಅವರು, ಅವ್ರ ಬಗ್ಗೆ ನಾನು ಮುಖಾಮುಖೇಂದ್ರ ಒಂದು ಸರ್ತಿ ಮಾತಾಡಲಿಲ್ಲ, ಅವ್ರು ನೋಡಿಲ್ಲ. ಸುದ್ದಿ ಮಾಧ್ಯಮದಲ್ಲಿ ನಾ ಫಸ್ಟ್ ಟೈಮ್ ಅವ್ರಿಗೆ ನೋಡಿದ್ದೀನಿ. ಇಂಥ ದುರಂತ ಆಗ್ಬಾರ್ದಾಗಿತ್ತು, ತುಂಬಾ ದುಃಖವಾಗ್ತಾ ಇದೆ ಈ ಒಂದು ಘಟನೆ ನೋಡಿ ಕೇಳಿ. ಅಲ್ಲಿಗ ನೀವು ಲೆಟರ್ ಕೊಟ್ಟಿದ್ದಕ್ಕೆ ಅನುಮೋದನೆಗೆ ಆದೇಶಿಸಲಾಗಿದೆ ಅಂತ ಪತ್ರ ಬರೆದ ಆದ್ಯ ವಿಷಯ ಯಾವಾಗ ಗೊತ್ತಾಯ್ತು? ಈ ಮುಂಜಾನೆ ಈಗ ಎಲ್ಲರಿಗೂ ನಾನು ವಾಟ್ಸಪ್ ತೋರಿಸಿದ್ದೀನಿ. 2 ಡೇಸ್ ಅಂತ ಈಗಾಗಲೇ ಪಂಚಾಯತಿಗೆ ನಾನು ಕೇಳಿದ್ದೀನಿ, ಅವಾಗ ಈ ಒಂದು ವಿಷಯ ನನಗೆ ಗೊತ್ತಾಯ್ತು. ಪಂಚಾಯತ್ ರಾಜ್ ರಿಸೀವ್ಡ್ ಕಾಪಿ ಯಾವಾಗ್ಲೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಗೆ ಅಂದ್ರೆ ನಮ್ಮ ಚೇಂಬರ್ಗೆ ಯಾವಾಗ್ಲೂ ಬರಂಗಿಲ್ಲ, ಯಾವುದೇ ಇದೆ ಆ ಕಡತ ವಿಭಾಗಕ್ಕೆ ಸಲ್ಲಿಸ್ತಾ ಇದ್ರಿ. ಗೌರ್ಮೆಂಟ್ ಯಾವುದೋ ಡಾಕ್ಯುಮೆಂಟ್ ನೇರವಾಗಿ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಮೀಟಿಂಗ್ಗೋಸ್ಕರ ನಮ್ಗೆ ತೋರಿಸ್ತಾರೆ. ಉಳ್ಕಿದವ್ರು ಯಾವುದೋ ಡಾಕ್ಯುಮೆಂಟ್ ಅಥವಾ ರಿಸೀವ್ಡ್ ಕಾಪಿ ನಮ್ಮ ಕಡೆ ಬರಂಗಿಲ್ಲ. ಪರ್ಸನಲ್ ಆಗಿ ನಮ್ಮ ಕ್ಷೇತ್ರದ ಇರಬಹುದು ಅಥವಾ ಇಂಪಾರ್ಟೆಂಟ್ ಏನಂದ್ರೆ ಸ್ವಲ್ಪ ಇದ್ರೆ ಮಾತ್ರ ಡೈರೆಕ್ಟ್ ಆಗಿ ನನ್ನ ಚೇಂಬರ್ಗೆ ಬರುತ್ತೆ. ಅಥವಾ ಗ್ರಾಮ ಪಂಚಾಯತಿ ಪರ್ಸನಲ್ ಕೆಲಸಕ್ಕೋಸ್ಕರ ಎಷ್ಟು ನಾವು ಲೆಟರ್ ಕೊಡ್ತೇವೆ, ಈ ಒಂದು ರಿಸೀವ್ಡ್ ಲೆಟರ್ ನಮ್ಗೆ ಬರೋದಿಲ್ಲ. ವಿಶೇಷ ಅನುದಾನ ಇರ್ತದ 4 ಕೋಟಿ ರೂಪಾಯಿ, ಅಧಿಕಾರಿಗಳು ನಿಮ್ಗೆ ಗಮನಕ್ಕೆ ತರಲಿಲ್ಲ? ಇಲ್ಲ ಇಲ್ಲ ತಂದಿಲ್ಲ. ಆದ್ರೆ ಅನುದಾನದ್ದು ಇತ್ತ ಹೆಂಗೆ ಮೇಡಮ್? ಅದು ಅನುದಾನ ಯಾವಾಗ್ಲೂ ನಾವು ಕೇಳ್ತಾ ಇದೀವಿ ಅವಾಗ ಕಡಿಮೆ ಇದೆ ಅಥವಾ ನೆಕ್ಸ್ಟ್ ಟೈಮ್ ಕೊಡ್ತೀವಿ ಅಂತ ಇದೇ ಹೇಳ್ತಾ ಇದ್ರು. ನಮ್ ಜಿಲ್ಲಾ ಪಂಚಾಯತಿ ತಾವು ನೋಡಿದ್ರು ಕೂಡ ಯಾವ್ದೋ ಪ್ರಕಾರ ಹೆಚ್ಚುವರಿ ಅನುದಾನ ನಾವು ಇಲ್ಲಿವರೆಗೆ 4 ಕೋಟಿ ಕಾಮಗಾರಿ ಕೂಡ ನಮ್ಗೆ ಸಿಗ್ಲಿಲ್ಲ. 4 ಕೋಟಿ ಕಾಮಗಾರಿ ಆದ್ಮೇಲೆ ಮಾತ್ರ ಬರ್ತಾರ, ಆಗೋಕ್ಕಿಂತ ಪೂರ್ವದಲ್ಲಿ ಬರ್ತಾರ? ಕಾಮಗಾರಿ ಆಗಬೇಕು ಅಂತ ಲೆಟರ್ ಕೊಡಿ ಅಂತ ನಮ್ ಕಡೆ ಬರ್ತಾರು. ಆಮೇಲೆ ಆ ಕೆಲ್ಸ ಆಗತ್ತೆ ಅಥವಾ ಕೆಲ್ಸ ಆಗಂಗಿಲ್ಲ ಅಥವಾ ಕೆಲ್ಸ ಸಮಾಧಾನವಾಗಿ ಏನೋ ನಮ್ಗೆ ರಿಪ್ಲೈ ಬರಂಗಿಲ್ಲ. ಅನುಮೋದಿಸಲಾಗಿದೆ ಅನ್ನೋದು ಯಾವಾಗ ಇದಾಗತ್ತೆ? ಮುಂಜಾನೆ ಇವತ್ತು 2 ಡೇ ನಮ್ಮ ವಾಟ್ಸ್ಆಪ್ ದಲ್ಲಿ ನನಗೆ ಈಗ ಗೊತ್ತಾಗಿದೆ ವಿಷಯ. ಯಾವ ಡೇಟ್ ಅಲ್ಲಿ ಇದನ್ನಾಗಿದೆ? 17 ಫೆಬ್ರವರಿ ಅಂತ ಇದೆ. ಅಂದ್ರೆ ಲಾಸ್ಟ್ ಇಯರ್ 2021 ಅವಾಗೇ ಅನುಮೋದನೆ ಅವಾಗೆ ಅಂದ್ರೆ ಗ್ರೀನ್ ಪೆನ್ ಸಿಗ್ನೇಚರ್ ಇದೆ, ಅವಾಗ ರಿಸೀವ್ಡ್ ಕಾಪಿ ಅಂತ ನಮ್ ಕಡೆ ಬಂದಿದ್ದು ಅಂದ್ರೆ ನಮ್ಮ ಜಿಲ್ಲಾ ಪಂಚಾಯತಿ ಆಫೀಸ್ ಅಲ್ಲಿ. ನಿಜ ಈಶ್ವರಪ್ಪನವ್ರು ನೋಡಿ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಪ್ರಕಾರ ಆಗ್ಬೇಕು, ಸ್ವಲ್ಪ ಮೇಲ್ವಿಚಾರಣೆ ಇರಬಹುದು. ಈ ಪ್ರಕಾರ ತಾವ್ ಹೇಳಿದ ಪ್ರಕಾರ ಡೀಪ್ ಆಗಿ ಸ್ಟಡಿ ಆಗ್ಬೇಕು ಈ ವಿಷಯ. ಅಂದ್ರೆ ಕಳೆದ ವರ್ಷನೇ ಅವ್ರ ಇಲಾಖೆಗೆ ಗೊತ್ತಿದೆ ಈ ವಿಚಾರ. ನಾವು ಲೆಟರ್ ಕೊಟ್ಟಿದ್ದೀವಿ.